ಸಿನಿಮಾಗಳಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ತೊಂದರೆ ಕೊಡಕ್ಕೆ ಶುರು ಮಾಡ್ತೀವಿ. ನಾವು ಒಂದ್ಸಲ ಅಪ್ಪಿ ತಪ್ಪಿ ಯಾರ ನಾಲ್ಕು ಜನ ಬೇರೆ ದೇವರಾಗಿರೋಂಥವ್ರ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಂಡು ಮಧ್ಯದಲ್ಲಿ ಆಟ ಆಡ್ತಿರೋಂಥವ್ರಿಗೆ ಹೇಳ್ತಾ ಇದ್ದೀವಿ, ಒಂದ್ಸಲ ನೀವು ಚಪ್ಪಲ್ ಎಸ್ತಿದ್ರಾ? ಈ ಕಡೆಯಿಂದ ಚಪ್ಪಲ್ ಬರೋಕ್ಕೆ ಶುರುವಾದ್ರೆ ಮೇಲ್ಗಡೆಯಿಂದ ಚಪ್ಪಲ್ ಯಾವತ್ತಾದ್ರೂ ಬರೀ ನೀರಿನ ಮಳೆ ಬಂದಿರೋದು ನೋಡಿದ್ರೆ ಚಪ್ಪಲ್ ಮಳೆನೇ ಬರೋದಂತ ಗ್ಯಾರಂಟಿ. ಸೊ ನೀವು ಅದು ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ ದೇವರಾಣೆ ಹಾಗೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರೋದು ಬರೀ ಒಬ್ಬನೇ ಒಬ್ಬ ಭಕ್ತ ಅಲ್ಲ, ಭಕ್ತ ಸಾಗರನೇ ಇದೆ. ಸಮುದ್ರದ ಎದುರುಗಡೆ ಚಿಕ್ಕ ಪುಟ್ಟ ಕೆರೆಗಳು, ದಯವಿಟ್ಟು ಅಟಕಟ್ಟಕ್ಕೆ ಹೋಗ್ಬೇಡಿ. ಇಷ್ಟು ಬೇಗ ಆ ವ್ಯಕ್ತಿ ಯಾರು, ಆ ಮಿಂಡ್ರ ಕುಡ್ತವನು ಯಾರು ಅಂತ ಗೊತ್ತಿಲ್ಲ. ಇವತ್ತೇನು ಟಿ ದಾಸರಳ್ಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಇರ್ಬೋದು, ಆಮೇಲೆ ಮತ್ತೆ ಮಧು ಅವರಿರ್ಬೋದು, ಸೊ ಜೊತೆಗೆ ಇರುವಂತ ಎಲ್ಲ ಟಿ ಬಸ್ ಭಕ್ತರು ಇರ್ಬೋದು, ಎಲ್ಲರೂ ಸೇರಿ ಇವತ್ತೇನು ಉಗ್ರ ಹೋರಾಟ ಮಾಡ್ತಾ ಇದೀವಿ. ಎಲ್ಲರಿಗೂ ಗೊತ್ತಿರೋವಂಥದ್ದೇ ಒಂದು, ನಮಗೆ ಮೊದಲನೇದಾಗಿ ನಮಗೆ ಇದನ್ನ ಸಹಿಸ್ಕೊಂಡು ಯಾರಿಗೂ ಅರ್ಗಿಸ್ಕೊಳಕ್ ಆಗದೇ ಇರುವಂತ ಘಟನೆ. ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಮುಕ್ತಿ ಸಿಗ್ಬೇಕು, ಆದಷ್ಟು ಬೇಗ ಆ ವ್ಯಕ್ತಿ ಯಾರು, ಆ ಮಿಂಡ್ರ ಕುಡ್ತವನು ಯಾರು ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಇಷ್ಟು ದಿನ ಶಾಂತವಾಗಿ ನಾವು ಯಾರಿಗೂ ಯಾರನ್ನು ಟಾರ್ಗೆಟ್ ಮಾಡಿ ಮಾತಾಡಲ್ಲ. ಯಾವ ನಮ್ಮ ಬಾಸು ನಿಮಗೆ ಗೊತ್ತು, ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಇಟ್ಟರು ನಮ್ಮ ಬಾಸು ಎಲ್ಲ ಯಾವುದೇ ಸ್ಟೇಜ್ ಮೇಲೆ ಹೋದ್ರು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ನಾವು ಎಲ್ಲೇ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಮ್ಮ ಯಜಮಾನರು ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತಾರೆ. ಸೊ ಅಂಥ ದೇವರಂಥ ಮನುಷ್ಯನಿಗೆ ಈ ಥರ ಅವಮಾನ ಆಗಿದೆ. ಮೊದಲು ಇನ್ನೊಂದು ಏನು ಹೇಳಬೇಕಂದ್ರೆ ಕನ್ನಡಿಗರಿಗೆಲ್ಲ ಅವಮಾನ ಆಗಿದೆ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಇವಾಗ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಏನು ಎಲ್ಲ ಕಡೆ ಪ್ರತಿಭಟನೆ ಮಾಡಿದ ಜೊತೆಗೆ ನಮ್ಮ ಜೊತೆಗೆ ನಿಂತಿರೋಂಥ ಎಲ್ಲ ಕನ್ನಡ ಪರ ಸಂಘಟನೆಗಳವರು ಸಮೇತ ನಮ್ಮ ಜೊತೆ ನಿಂತಿದ್ದಾರೆ. ಆಮೇಲೆ ತುಂಬ ವಿಜಯ ಸೇನೆ ಇರ್ಬೋದು ಇಂಥವರೆಲ್ಲ ಸಪೋರ್ಟಿಗೆ ಬರ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೊಂದು ಮುಕ್ತಿ ಕೊಟ್ಟಿಲ್ಲ ಅಂತಂದರೆ ಗ್ಯಾರಂಟಿ ಹೇಳ್ತೀವಿ, ಸ್ಟ್ರೈಕ್ ಅನ್ನೋದು ಇಲ್ಲಿಗೆ ಸೀಮಿತವಾಗಲ್ಲ, ಕರ್ನಾಟಕ ಬಂದಾಗ ಲೆಕ್ಕಾಚಾರ ಸ್ಟ್ರೈಕ್ ಆಗುತ್ತೆ. ಸೊ ದಯವಿಟ್ಟು ಅಂತ ಒಂದು ಸಮಯ ತಂದ್ಕೋಬೇಡಿ. ನೀವು ಅದು ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ ದೇವರಾಣೆ ಹಾಗೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರೋದು ಬರೀ ಒಬ್ಬನೇ ಒಬ್ಬ ಭಕ್ತ ಅಲ್ಲ, ಭಕ್ತ ಸಾಗರನೇ ಇದೆ. ಸಮುದ್ರದ ಎದುರುಗಡೆ ಚಿಕ್ಕ ಪುಟ್ಟ ಕೆರೆಗಳು, ದಯವಿಟ್ಟು ಅಟಕಟ್ಟಕ್ಕೆ ಹೋಗ್ಬೇಡಿ. ಒಂದ್ಸಲ ಈ ಸಮುದ್ರದ ಅಲೆಗಳು ಉಕ್ಕಿದ್ರೆ ಕೆರೆಗಳು ಮುಚ್ಕೊಂಡೇ ಹೋಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಇವಾಗ ಏನು ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದವ್ರು ಇರ್ಬೋದು, ಸಿನಿಮಾ ಚೇಂಬರ್ ಅವ್ರು ಇರ್ಬೋದು, ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಸಿಗಲೇಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇದು ಇಲ್ಲಿ ಒಂದ್ ಕಡೆ ಅಲ್ಲ, ಪ್ರತಿ ಏರಿಯಾ ಗಲ್ಲಿ ಗಲ್ಲಿಲಿ ಮನೆ ಮನೆ ಬಾಕ್ಲಲ್ಲೂ ಸಮೇತ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊಳಗಡೆ ದಯವಿಟ್ಟು ಜನಗಳಿಗೂ ತೊಂದರೆ ಆಗಬಾರ್ದು, ಡಿ ಬಾಸ್ ಭಕ್ತರಿಗೆ ಆಗಿರುವಂತ ನೋವು ಆದಷ್ಟು ಬೇಗ ಗಾಯ ಮಾದೋಗ್ಬೇಕು. ಸೊ ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ತನಿಖೆ ಮಾಡಿ, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗದವರು, ರಾಜ್ಯ ಸರ್ಕಾರದವರು, ಸಿನಿಮಾ ಚೇಂಬರ್ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ಆದಷ್ಟು ಬೇಗ ಇನ್ನೊಂದಿರುವಂತ ಮನಸ್ಸುಗಳಿಗೆ, ಬೇಜಾರಾಗಿರುವಂತ ಮನಸ್ಸುಗಳಿಗೆ ಒಂದು ಮುಕ್ತಿ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸಿನಿಮಾಗಳಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ತೊಂದರೆ ಕೊಡಕ್ಕೆ ಶುರು ಮಾಡ್ತೀವಿ. ನಾವು ಒಂದ್ಸಲ ಅಪ್ಪಿ ತಪ್ಪಿ ಯಾರ ನಾಲ್ಕು ಜನ ಬೇರೆ ದೇವರಾಗಿರೋಂಥವ್ರ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಂಡು ಮಧ್ಯದಲ್ಲಿ ಆಟ ಆಡ್ತಿರೋಂಥವ್ರಿಗೆ ಹೇಳ್ತಾ ಇದ್ದೀವಿ, ಒಂದ್ಸಲ ನೀವು ಚಪ್ಪಲ್ ಎಸ್ತಿದ್ರಾ? ಈ ಕಡೆಯಿಂದ ಚಪ್ಪಲ್ ಬರೋಕ್ಕೆ ಶುರುವಾದ್ರೆ ಮೇಲ್ಗಡೆಯಿಂದ ಚಪ್ಪಲ್ ಯಾವತ್ತಾದ್ರೂ ಬರೀ ನೀರಿನ ಮಳೆ ಬಂದಿರೋದು ನೋಡಿದ್ರೆ ಚಪ್ಪಲ್ ಮಳೆನೇ ಬರೋದಂತ ಗ್ಯಾರಂಟಿ. ಸೊ ದಯವಿಟ್ಟು ಅಂತ ಪರಿಸ್ಥಿತಿ ತಂದ್ಕೊಬೇಡಿ, ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಕೊಡಿಸಿ ಅಂತ ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಕೇಳ್ತಾ ಇದೀವಿ. ಯಾಕಂದ್ರೆ ಇದು ನನ್ನ ಒಬ್ಬನ ಕಡೆಯಿಂದ ಅಲ್ಲ, ಎಲ್ಲ ನೊಂದಿರುವಂಥ ಡಿ ಬಾಸ್ ಭಕ್ತರ ಕಡೆಯಿಂದ, ಎಲ್ಲರ ಮನಸ್ಸಿಗೂ ತುಂಬ ನೋವಾಗಿದೆ.